ಕಾಲ್ಮಾಡಿ ಓಟ್ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶ ಪ್ರಕಟವಾಗಿದೆ. ಕೆಆರ್ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ಜಾತ್ಯತೀತ ಜನತಾದಳಕ್ಕೆ ಮುನ್ನಡೆ ಸಿಕ್ಕಿರುವಂತದ್ದು. ಕಾಲ್ಮಾಡಿ ಓಟ್ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶ ಪ್ರಕಟವಾಗಿದೆ. ಕೆಆರ್ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ಜಾತ್ಯತೀತ ಜನತಾದಳಕ್ಕೆ ಮುನ್ನಡೆ ಸಿಕ್ಕಿದೆ. ಕೆಆರ್ ನಗರ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಜೆಡಿಎಸ್ ಗೆ ಜನ ಬೆಂಬಲ ವ್ಯಕ್ತವಾಗಿದೆ. ಕಳೆದ ಬಾರಿಗೆ ಹೋಲಿಸಿದರೆ ಕೆಆರ್ ನಗರ ಕ್ಷೇತ್ರದಲ್ಲಿ ಬಿಜೆಪಿ ಚೇತರಿಕೆಯ ಸಾಧನೆಯನ್ನ ಮಾಡಿದೆ. ಮತ್ತೊಮ್ಮೆ ಜಯ ಭೇರಿ ಬಾರಿಸುವತ್ತ ಜೆಡಿಎಸ್ ನ ಸಾರಾ ಮಹೇಶ್ ದಾಪುಗಾಲು ಇಟ್ಟಿದ್ದಾರೆ. ಇದು ಕೆಆರ್ ನಗರ ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್. ಕೆಆರ್ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಫೈಟ್ ಏರ್ಪಟ್ಟಿದೆ. ಸೋಲಿಲ್ಲದ ಸರದಾರ ಎನಿಸಿರುವ ಸಾರಾ ಮಹೇಶ್ ಗೆ ಮತ್ತೆ ಮತದಾರ ಮನ್ನಣೆ ಕೊಟ್ಟಿರುವಂತದ್ದು. ಈಗಾಗಲೇ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಸತತ ಮೂರು ಬಾರಿ ಗೆದ್ದು ಶಾಸಕರಾಗಿದ್ದಾರೆ ಸಾರಾ ಮಹೇಶ್. ಈಗ ಮತ್ತೆ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ. ಬಿಜೆಪಿ ಟಿಕೆಟ್ ಪಡೆಯಲು ಮಿರ್ಲೆ ವರದರಾಜು ಹಾಗೂ ಇತರರು ಪೈಪೋಟಿಯಲ್ಲಿದ್ದಾರೆ. ಮಿರ್ಲೆ ವರದರಾಜು ಸಂಘಟನೆಯಿಂದ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕೆಆರ್ ನಗರ ಕ್ಷೇತ್ರದಲ್ಲಿ ಜೆಡಿಎಸ್ ಗೆ ಕಾಂಗ್ರೆಸ್ ಪಕ್ಷದಿಂದ ಪ್ರಬಲ ಪೈಪೋಟಿ ಏರ್ಪಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಜೆಡಿಎಸ್ ಭದ್ರಕೋಟೆಯಲ್ಲಿ ಮತ್ತೊಮ್ಮೆ ಸಾರಾ ಮಹೇಶ್ ಪರ ಟ್ರೆಂಡ್ ಸೃಷ್ಟಿಯಾಗಿದೆ. ಇದು ಕೆಆರ್ ನಗರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಇವತ್ತಿನ ಮೊದಲ ಫಲಿತಾಂಶ. ಗಮನಿಸಬಹುದು ಕೆಆರ್ ನಗರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಹೇಗಿದೆ ಅಂತ. ಬಿಜೆಪಿ 13% ಫಲಿತಾಂಶವನ್ನ ಪಡೆಕೊಂಡಿದ್ರೆ ಕಾಂಗ್ರೆಸ್ 38% ಹಾಗೆ ಜೆಡಿಎಸ್ 47% ಮತಗಳನ್ನು ಪಡೆಕೊಂಡಿದ್ರೆ ಇತರೆ ಕೇವಲ 2% ಮತಗಳನ್ನು ದಾಖಲು ಮಾಡ್ಕೊಂಡಿವೆ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.